ಸುವರ್ಣ ಮಹೋತ್ಸವ ವಿಶೇಷವಾಗಿ 75 ವರ್ಷಗಳು ಈ ಒಂದು ಸಂದರ್ಭದಲ್ಲಿ ಯೋಗ ಡೇಯನ್ನು ಇಡೀ ವಿಶ್ವ ಆಚರಿಸುವಂಥ ದಿನ. ಯೋಗ ಡೇ ಅಂತಂದರೆ ಎಲ್ಲ ಹಬ್ಬಗಳನ್ನು ಜಾತಿ ಆಧಾರದ ಮೇಲೆ ಆಚರಿಸ್ತಾರೆ, ಆದರೆ ಯೋಗ ಡೇ ಜಾತ್ಯತೀತವಾಗಿ ಆಚರಿಸ್ತಾರೆ. ಯಾಕೆ ಅಂತಂದರೆ ಯೋಗವನ್ನು ಎಲ್ಲ ದೇಶಗಳಲ್ಲೂ ಮಾಡ್ತಾರೆ ಅಂತ ಅಂದರೆ ಆರೋಗ್ಯಕ್ಕೋಸ್ಕರ. ಆರೋಗ್ಯ ಯಾರ ಮನುಷ್ಯನಿಗೆ ಬೇಕಾಗಿಲ್ಲ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ, ಆರೋಗ್ಯವೇ ಸಂಪತ್ತು ಅಂತ ಹೇಳ್ತಾರೆ. ಹಾಗೆ ಯೋಗ ಅನ್ನೋದು ಆರೋಗ್ಯ. ಯೋಗವನ್ನು ಯಾರು ಅಭ್ಯಾಸ ಮಾಡ್ತಾರೋ, ಯಾರು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಾರೋ, ಯಾರು ಧ್ಯಾನವನ್ನು ಅಭ್ಯಾಸ ಮಾಡ್ತಾರೋ, ಅವರು ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಇಚ್ಛಿಸ್ತೀನಿ, ಆಶೀರ್ವದಿಸ್ತೀನಿ. ಭಗವಂತನಲ್ಲಿ ಅವರಿಗೆ ಆರೋಗ್ಯ ಭಾಗ್ಯಗಳು ಬರಲಿ ಅಂತೇಳಿ ಬೇಡ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಯೋಗ ಡೇಯಲ್ಲಿ ಇದು ನೀರಿನ ಮೇಲೆ ಎಲ್ಲ ಅಂದರೆ ನೆಲದ ಮೇಲೆ ಎಲ್ಲರೂ ಯೋಗ ಮಾಡ್ತಾರೆ. ಆದರೆ ಒಂದು ವಿಶೇಷ ಏನಂತ ಅಂದರೆ, ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು, ಅವಾಗ ವಾಹನ ಇರಲಿಲ್ಲ, ತೆಪ್ಪ ಇರಲಿಲ್ಲ, ಕರ್ಕೊಂಡು ಹೋಗೋರಿರಲಿಲ್ಲ, ಅವರು ಆ ದಡ ಸೇರಬೇಕು ಅಂತ ಅಂದರೆ ನೀರಿನ ಮೇಲೆ ತೇಲುವ ಯೋಗ ಆಸನವನ್ನು ಸಾಧನೆ ಮಾಡ್ತಿದ್ರು ಅಂತ. ಇವತ್ತು ಅದನ್ನೇ ನಾನು ಬಳಸಿಕೊಂಡು ನೀರಿನ ಮೇಲೆ ಯೋಗಾಭ್ಯಾಸವನ್ನು ಒಂದು ಪ್ರಯತ್ನ ಮಾಡಿದ್ದೀವಿ. ಈಗಾಗಲೇ ಈಗ 2019 2020 2021 2022 ಈ ಥರ 3 ವರ್ಷಗಳು ಸತತವಾಗಿ ಯೋಗಾಚರಣೆ ಅಂದರೆ ಯೋಗ ಡೇ ದಿನ ನಾವು ಜಲದ ಮೇಲೆ ಯೋಗ ಮಾಡ್ತಾ ಇದ್ದೀವಿ. ಈ ಜಲದ ಮೇಲೆ ಯೋಗ ಮಾಡೋದು ಏನೊಂದು ವಿಶೇಷ ಅಂತಂದರೆ, ಏಕಾಗ್ರತೆಯನ್ನು, ಸ್ಥಿರತೆಯನ್ನು, ಆರೋಗ್ಯವನ್ನು, ದೇಹ ಮನಸ್ಸು ಬುದ್ಧಿಯನ್ನು ಸ್ಥಿರತೆ ಇಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಿಂತ ಬಹಳ ವಿಶೇಷವಾಗಿ ನೀರಿನ ಮೇಲೆ ಯೋಗ ಮಾಡೋದು ವಿಶೇಷ.
ಇದು ರೈಟ್ ನ್ಯೂಸ್.